ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಈಗ ರಾಜಸ್ಥಾನ ಹಾಗೂ ತೆಲಂಗಾಣದಲ್ಲಿ ಮತದಾನ ಬಾಕಿ ಉಳಿದಿರುವಂತದ್ದು ಇವತ್ತು ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಅವರು ಮೂರು ಕಡೆ ಚುನಾವಣಾ ಸಮಾವೇಶವನ್ನ ನಡೆಸಿದ್ರು ರಾಜಸ್ಥಾನದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ 10 ರಿಂದ 12 ರೂಪಾಯಿ ಪೆಟ್ರೋಲ್ ದರ ಕಡಿಮೆ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಸಂಜೆ ಬಿಕನೇರ್ನಲ್ಲಿ ಪ್ರಧಾನಿ ಮೋದಿ ಅವರು ಒಂದು ಬೃಹತ್ ರೋಡ್ ಶೋ ಕೂಡ ನಡೆಸಿದ್ದಾರೆ इन राजस्थान अनुपघर भाग खर्गे मतपेटिया नडेसिदरु राजस्थान सचिन पायलट जो प्रियांका गांधी कूड़ा कांग्रेस परवा भर्जरिया मतबेटे नडेसिदरु इन नदे तेलंगाना केंद्र गृह सचिव अमित शाह बृहत् सार्वजनिक समावेश नडेसिदरु इन कड़े केंद्र सचिव किशन रेड्डी हैदराबाद रोड शो नडेसिदरु करीमनगर तेलंगाना मुख्यमंत्री के चंद्रशेखर राव मतयाचनेयन्न नडेसिदरे हैदराबाद मुस्लिम कालोनी संसद असादुद्दीन ओवैसी क्यांपेन नडेसिदारे ಈಗ ರಾಜ್ಯ ಹಾಗೂ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ ನಲ್ಲಿ ಜಗತ್ತಿನಲ್ಲಿ ಒಬ್ಬರಿಂದ ರೇಪ್ ಮಾಡಲು ಸಾಧ್ಯವಿಲ್ಲ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಇಂತದ್ದೊಂದು ಹೇಳಿಕೆ ಕೊಟ್ಟು ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ ಎಡವಟ್ಟು ಮಾಡ್ಕೊಂಡಿದ್ದಾರೆ ಕೊಪ್ಪಳದ ಕುಷ್ಟಕಿ ತಾಲೂಕಿನ ಮಹಿಳೆ ಮೇಲೆ ಕಾಂಗ್ರೆಸ್ ಮುಖಂಡ ಸಂಗನಗೌಡ ಅತ್ಯಾಚಾರಕ್ಕೆ ಯತ್ನಿಸಿದ್ರಂತೆ ನ್ಯಾಯ ಕೊಡಿಸಿ ಅಂತ ಕೇಳಿದಾಗ ಮಾಜಿ ಶಾಸಕರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ आदाय मीरी आस्ति गळिके केसनल्ली सचिव जमीर अहमद खान गे संकष्ट एदुरागिदे प्रकरणद तनिखे रद्दु कोरि सल्लिसिद्द अर्जियन्न हाईकोर्ट वजा माडिदे 80 कोटि 44 लक्ष आदाय मीरी अक्रम आस्ति गळिसिद प्रकरण जमीर मेलिदे कन्नड राज्योत्सव कार्यक्रमदल्लि दर्शन लांग हिडिदु पोस् कोट्टिद्दारे जयनगरदल्लि नडेद राज्योत्सव कार्यक्रमदल्लि दर्शन गे अभिमानिगळु बेळ्ळि किरीट लांग उडुगरे नीडिदरु ई वेळे लांग हिडिदु फोटो गे दर्शन पोस् कोट्टिद्दु जोतेगे अभिषेक अंबरीश कूड इद्दरु ಕೊಪ್ಪಳದ ತಾವರೆಗೆರೆದ ಬಸವಣ್ಣ ಕ್ಯಾಂಪಿನಲ್ಲಿ 45 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದ್ರು ಈ ಬಗ್ಗೆ ನ್ಯೂಸ್ 18 ವರದಿ ಬಿತ್ತರಿಸಿತ್ತು ಸುಡಗಾಡ ಸಿದ್ದರ ಕುಟುಂಬದವರ ಜೊತೆ ಅಧಿಕಾರಿಗಳು ಸಭೆ ನಡೆಸಿದ್ರು ಈಗ ಸುಡಗಾಡ ಸಿದ್ದರು ಸಾಮಾಜಿಕ ಬಹಿಷ್ಕಾರ ಹಾಕುವುದಿಲ್ಲ ಎಂಬ ನಿರ್ಧಾರ ಮಾಡಿದ್ದಾರೆ ಬೆಳಗಾವಿಯಲ್ಲಿ ರೈತರ ಸಾಲಕ್ಕೆ ಪಿಎಂ ಕಿಸಾನ್ ನಿಧಿ ಹಣ ಬರುವ ಅಕೌಂಟ್ ಲಾಕ್ ಮಾಡಿರುವ ಆರೋಪ ಕೇಳಿಬಂದಿದೆ ಸಿಟ್ಟಿಗೆದ್ದ ರೈತರು ಬ್ಯಾಂಕ್ ವಿರುದ್ಧ ಬೆಳಗಾವಿಯ ಕಂಕಣವಾಡಿಯ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ಮುಂದೆ ಪ್ರತಿಭಟನೆ ನಡೆಸಿದ್ರು ಉತ್ತರಾಖಂಡ್ನಲ್ಲಿ 9 ದಿನಗಳಾದರೂ ಸುರಂಗ ಮಾರ್ಗದಲ್ಲಿ ಸಿಲುಕಿರೋ 40 ಕಾರ್ಮಿಕರ ರಕ್ಷಣೆ ಆಗಿಲ್ಲ ಕಾರ್ಮಿಕರಿಗೆ ಪೈಪ್ ಮೂಲಕ ಊಟ ನೀರು ಗಾಳಿ ಪೂರೈಸಲಾಗುತ್ತಿದೆ ಈಗ ಟನೆಲ್ ಇರೋ ಗುಡ್ಡದ ಮೇಲಿಂದ ದೊಡ್ಡ ರಂಧ್ರ ಕೊರೆದು ಕಾರ್ಮಿಕರ ರಕ್ಷಣೆಗೆ ಪ್ರಯತ್ನ ನಡೆಯುತ್ತಿದೆ ವಿದೇಶದಿಂದ ಸುರಂಗ ತಜ್ಞರನ್ನು ಕರೆಸಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ